ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಯಾವ ರೀತಿ ಮಡಕಿ ಕಾಳಿನ ಪಲ್ಯ ಮಾಡ್ಬೋದು ಅಂತ ತೋರಿಸ್ಕೊಡಕೈತಿ ಅಗ್ದಿ ರುಚಿ ಇರ್ತೈತಿ ರೀ ಜೋಳದ ರೊಟ್ಟಿ ಜೋಡಿ ತಿಂದ್ರಂತೂ ಅದ್ಭುತ ಅಂತ ಹೇಳ್ಬೋದು ಸಜ್ಜಿ ರೊಟ್ಟಿ ಚಪಾತಿ ಜೋಡಿನೂ ಕೂಡ ಭಾಳ ರುಚಿ ಹತ್ತೈತ್ರಿ ಅಗ್ದಿ ಆರೋಗ್ಯಕ್ಕೆ ಭಾಳ ಚಲೋ ಅಂತ ಹೇಳ್ಬೋದು ಬರ್ರಿ ಹಾಗಾದ್ರೆ ಈ ಮಡಕಿ ಕಾಳಿನ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ ಮಡಿಕೆಕಾಳು ಪಲ್ಯಕ್ಕೆ ನೋಡ್ರಿ ಎಷ್ಟು ಚಂದ ಮೊಳಕೆ ಬರ್ಸ್ಕೊಂಡತ್ತೆ ಅಂಥೇಳೆ ಇದನ್ನು ನೀವು ಮೊಳ್ಕೆ ಬರ್ಸ್ಕೊಂಡ್ರನ ಅಗದಿ ರುಚಿ ಅಂತ ಹೇಳ್ಬೋದು ಇಲ್ಲ ಅಂದ್ರೆ ಹಂಗನೂ ಮಾಡ್ಬೋದು ಮೊಳ್ಕೆ ಬಂದ್ರನ ಆರೋಗ್ಯಕ್ಕೂ ಭಾಳ ಚಲೋ ರೀ ಈಗ ಪಲ್ಯ ಮಾಡೋದು ಹೆಂಗೆ ಅಂತ ನೋಡೋನು ಬರ್ರಿ ಮಡಿಕೆಕಾಳು ಪಲ್ಯ ಮಾಡಾಕ್ರಿ ಫಸ್ಟ್ ಬೇಕಾಗಿರೋದು ಹಸಿ ಖಾರ ಹಸಿ ಖಾರ ಮಾಡ್ಕೊಳಕ್ಕೆ ಹತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡತಿ ಅದಾದಮೇಲೆ ಒಂದು ಗಡ್ಡಿ ಬೆಳ್ಳುಳ್ಳಿ ಹಸುಳನ್ನು ಎಲ್ಲ ಸಿಪ್ಪೆ ಬಿಡಿಸಿ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಳತ್ತಿ ಅದಾದಮೇಲೆ ಒಂದು ಇಂಚು ಶುಂಠಿ ಬೇಕು ರೀ ಈಗ ಎಲ್ಲ ಇಂಗ್ರಿಡಿಯಂಟ್ಸ್ನು ಒಂದು ಕುಟ್ಟೋ ಕಲ್ಲೊಳಗೆ ಸೇರಿಸ್ಕೊಳತ್ತೈತಿ ನಿಮ್ಮ ಹತ್ರ ಈ ಕಲ್ಲು ಇಲ್ಲಪ್ಪ ಅಂದರೆ ನೀವು ಮಿಕ್ಸಿ ಒಳಗೆ ಸೇರಿಸ್ಕೊಂಡು ಚೆಂದಾಗೆ ಪೇಸ್ಟ್ ಮಾಡ್ಕೊಬೋದು ಈ ಥರ ಕಲ್ಲೊಳಗೆ ಪೇಸ್ಟ್ ಮಾಡ್ಕೊಂಡ್ರೆ ಅಗದಿ ರುಚಿ ಬರ್ತೈತಿ ರೀ ಹಾಗಾಗಿ ನಾನು ಕಲ್ಲೊಳಗೆ ಕುಟ್ಕೊಳತ್ತೇನಿ ನೋಡಿರಿ ಈ ಥರ ಚೆಂದಾಗೆ ಕುಟ್ಕೋಬೇಕು ನಿಮ್ಗೆ ಹಸಿ ಖಾರ ಇಷ್ಟ ಆಗೋದಿಲ್ಲಪ್ಪ ಅಂದ್ರೆ ಒಣ ಖಾರ ಹಾಕಿನೂ ಮಾಡ್ಬೋದು ಬಟ್ ಈ ಕಾಳು ಪಲ್ಯಕ್ಕೆಲ್ಲ ಹಸಿ ಖಾರ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರ್ತೈತ್ರಿ ಹೆಸರು ಕಾಳು ಮೊಳಕೆ ಬರ್ಸ್ಕೊಂಡು ನೀವು ಪಲ್ಯ ಮಾಡೋರಿದ್ರೂ ಇದೇ ದೊಡ್ಡೊಳಗೆ ಮಾಡಿರಿ ಹೆಚ್ಚಾಗಿ ಈ ಕಾಳು ಪಲ್ಯನ ಉತ್ತರ ಕರ್ನಾಟಕದ ಸೈಡ್ ಮಾಡ್ತಾರ್ರಿ ಕೆಲವೊಂದು ಕಡೆ ಈ ಕಾಳು ಅಂದ್ರೆ ಏನು ಅಂತನೂ ಗೊತ್ತಿಲ್ಲ ಈಗ ನೋಡ್ರಿ ಚೆಂದಾಗೆ ಹಸಿ ಖಾರನ ಚೆಂದಾಗಿ ಪೇಸ್ಟ್ ಮಾಡ್ಕೊಂಡಾಯಿತು ಇಷ್ಟ ಆದ್ರೆ ಸಾಕು ಪೂರ್ತಿ ಪೇಸ್ಟ್ ಆಗೋ ಅವಶ್ಯಕತೆಯೂ ಇಲ್ಲ ಅರ್ಧಂಬರ್ಧ ಈ ಥರ ಕುಟ್ಕೋಬೇಕ್ರಿ ಸೊ ಫೈನಲ್ ಆಗಿ ನೋಡ್ರಿ ಹಸಿ ಖಾರ ರೆಡಿ ಆಯಿತು ಈ ರೀತಿ ಕುಟ್ಕೊಂಡಾಗೈತಿ ಈಗ ನೆಕ್ಸ್ಟು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳತ್ತೈತ್ರಿ ಒಗ್ಗರಣೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆನ ನಾನು ಒಂದು ಕಡಾಯಿಗೆ ಸೇರಿಸ್ಕೊಳತ್ತೇನಿ ಎಣ್ಣೆ ಕಾದ ಕಾದ್ಮೇಲೆ ಅರ್ಧ ಚಮಚ ಸಾಸಿವೆ ಹಾಕ್ಕೋಬೇಕ್ರಿ ಅದಾದಮೇಲೆ ಅರ್ಧ ಚಮಚ ಜೀರಿಗೆ ಹಾಕ್ಕೋಬೇಕು ಅದಾದಮೇಲೆ ಒಂದು ಹೆಸರು ಕರಿಬೇವನ್ನ ಸೇರಿಸ್ಕೊಳತ್ತೈತ್ರಿ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಈಗ ಸೇರಿಸ್ಕೊಳತ್ತೈತ್ರಿ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಆದ್ರೆ ಈ ಪಲ್ಯ ರುಚಿ ಜಾಸ್ತಿ ಕೊಡ್ತೈತ್ರಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋವರೆಗೂ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಾದಮೇಲೆ ಮೀಡಿಯಮ್ ಸೈಜ್ ಒಂದು ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತ್ತೈತ್ರಿ ಈಗ ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ತೈತ್ರಿ ಚೆಂದಾಗ ಫ್ರೈ ಮಾಡ್ಕೋಬೇಕು ಅರಿಶಿನ ಮತ್ತು ಉಳ್ಳಾಗಡ್ಡಿ ಟೊಮ್ಯಾಟೊ ಒಗ್ಗರಣೆ ಒಳಗೆ ಚೆಂದಾಗೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆಂದಗೆ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟು ನಾನು ಹಸಿ ಖಾರ ಸೇರಿಸ್ಕೊಳಾತೇನೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳತ್ತೈತಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೋರಿ ಅದಾದ ಸ್ವಲ್ಪ ಸಕ್ಕರೆ ಹಾಕ್ಕೊಳಾತತಿ ಸಕ್ಕರೆ ಆಪ್ಷನ್ನು ನೀವು ಬೇಕು ಅಂದ್ರೆ ಸೇರಿಸ್ಕೊಬೋದು ಇಲ್ಲಾಂದ್ರೆ ಇಲ್ಲ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಹಸಿ ಖಾರ ಎಣ್ಣೆ ಒಳಗೆ ಚೆಂದಗೆ ಫ್ರೈ ಆಗಬೇಕು ರೀ ಇದರಿಂದ ಅದು ಖಾರ ಚೆಂದ ಬಿಡ್ತೈತ್ರಿ ಒಗ್ಗರಣೆ ಒಳಗೆ ನೋಡಿರಿ ಈ ಥರ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಈ ಪಲ್ಯ ಇದ್ಬಿಟ್ರೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಟೇಸ್ಟ ಮಸ್ತ್ ರೀ ಈಗ ನೋಡ್ರಿ ಅದಾದ್ಮೇಲೆ ನಾನು ಏನು ಮಾಡಾತ್ತನ್ಪಾ ಅಂದ್ರೆ ಮೊಳಕೆ ಬರ್ಸ್ಕೊಂಡು ಇಟ್ಕೊಂಡಿರುವಂತಹ ಮಡಿಕೆ ಕಾಳನ್ನ ಸೇರಿಸ್ಕೊಳತನಿ ಮಡ್ಕೆ ಕಾಳನ್ನ ಚೆಂದಗೆ ಒಗ್ಗರಣೆ ಆಗೀಗ ಮಿಕ್ಸ್ ರೀ ಒಗ್ಗರಣೆ ಎಲ್ಲ ಚೆಂದಗೆ ಹತ್ತಬೇಕು ಮಡಕೆ ಕಾಳಿಗೆ ಅಲ್ಲಿವರೆಗೂ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಏನಪ್ಪ ಅಂದ್ರೆ ಈ ಪಲ್ಯದಾಗ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರು ಹಾಕಿರ ಅಷ್ಟು ಟೇಸ್ಟ್ ರೀ ಈ ಕಾಳು ಪಲ್ಯಕ್ಕೆ ನೋಡಿರಿ ಈ ರೀತಿ ಒಗ್ಗರಣೆ ಜೊತೆ ಚೆಂದಗೆ ಮಡ್ಕೆಕಾಳನ್ನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಒಳ್ಳೆ ಕಲರ್ ಬಂದತ್ತಂತ ಹೇಳ್ಬೋದು ಪಲ್ಯಕ್ಕೆ ಅದಾದ್ಮೇಲೆ ಒಂದು ಐದರಿಂದ ಎಂಟು ನಿಮಿಷ ಮೀಡಿಯಮ್ ಉರಿ ಒಳಗೆ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕ್ರಿ ಆದಷ್ಟು ಸಣ್ಣ ಉರಿ ಒಳಗೆ ಬೇಯಿಸ್ಕೋರಿ ಇಲ್ಲ ಅಂದ್ರೆ ತಳ ಹೊತ್ತದಿಬಿಡ್ತತಿ ನೋಡ್ರಿ ಈಗ ಒಂದು ಎಂಟು ನಿಮಿಷ ಸಣ್ಣ ಉರಿ ಒಳಗೆ ಚೆಂದಗೆ ಬೇಯಿಸ್ಕೊಂಡತ್ತಿ ಮಡಕೆ ಕಾಳನ್ನ ಚೆಂದಗೆ ಬೆಂದವು ಇಷ್ಟು ಬೆಂದರೆ ಸಾಕು ಇದಕ್ಕಿಂತ ಜಾಸ್ತಿ ಏನು ಬೇಯೋದು ಬೇಕಾಗಿಲ್ಲ ರೀ ನೋಡ್ರಿ ಈ ಥರ ಪಲ್ಯ ಎಷ್ಟು ಚೆಂದ ಬಂದತ್ತಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಉದುರು ಉದ್ರಾಗಿ ಮಸ್ತ್ ಬಂದತ್ರಿ ಪಲ್ಯ ಈಗ ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿನ ಸೇರಿಸ್ಕೊಳತ್ತೈತ್ರಿ ಇದನ್ನು ಕೂಡ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಆದ್ರೆ ನಮ್ಮ ಸ್ಪೆಷಲ್ ಆಗಿರುವಂತಹ ಮಡಿಕೆ ಕಾಳಿನ ಪಲ್ಯ ರೆಡಿ ಆದಂಗೆ ನೋಡಿರಿ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕಷ್ಟ ಈಗ ನೀವು ಬೇಕು ಅಂದ್ರೆ ಹುಚ್ಚಳ ಪುಡಿ ಅಥವಾ ಗುರೆಳ್ ಪುಡಿನ ಮ್ಯಾಲ ಉದುರಿಸ್ಕೊಂಡ್ರು ಕೂಡ ಭಾಳ ರುಚಿ ಬರ್ತೈತ್ರಿ ಈ ಪಲ್ಯ ಜೋಡಿ ಮೊಸರು ಇದ್ಬಿಟ್ರಂತೂ ಅಗ್ದು ರುಚಿ ಅಂತ ಹೇಳ್ಬೋದು ನೋಡಿದ್ರಲ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಮಡಿಕೆ ಕಾಳಿನ ಪಲ್ಯ ಹೆಂಗೆ ಮಾಡ್ಬೋದು ಅಂಥೇಳಿ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮಡಿಕೆಕಾಳಿನ ಪಲ್ಯ ಮೊಸರು ಉಪ್ಪಿನಕಾಯಿ ಇದ್ಬಿಟ್ರೆ ಇನ್ನೇನು ಬೇಕಾಗಿಲ್ಲ ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಗೊತ್ತಲ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗ್ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಮತ್ತ ಸಿಗೋನು ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ